ನಮ್ಮ ಉತ್ತರ ಕರ್ನಾಟಕಕ್ಕೆ ಯಾಕೆ ಮಹತ್ವ ಕೊಡೋದಿಲ್ಲ? ಎತ್ತರ ಎತ್ತರ ಎಲ್ಲ ಒಳಗಾಗಲಿ ಉತ್ತರ ಕರ್ನಾಟಕಕ್ಕೆ ಸ್ವಲ್ಪ ಕೊಡಬೇಕಂತ, ಒಂದು ಮುಖ್ಯಮಂತ್ರಿನೂ ಕೊಡಬೇಕು, ಒಂದು ಸಚಿವ ಸ್ಥಾನ ಮೈನಾರಿಟಿಗೂ ಕೊಡಬೇಕು. ಯಾಕೆ ಕೊಡ್ತಾರೆ? ಈಗ ನಮ್ಮ ಅಣ್ಣ ಅವರು 10 ವರ್ಷ ಇದ್ದರು ಶಾಸಕರು, ಅವ್ರಿಗೇನು ಕೊಡಲಿಲ್ಲ, ನಾನು ಇದ್ದೀನಿ. ಈಗ ನೋಡಿದಂದ್ರೆ ರೈಟ್ ಫ್ರಮ್ ಇಂಡಿಪೆಂಡೆನ್ಸ್ ಬೆಳಗಾವಿ ಜಿಲ್ಲೆಗೆ ಯಾವಾಗೂ ಒಂದು ಸಚಿವ ಸ್ಥಾನ ಮೈನಾರಿಟಿ ಅವ್ರಿಗೆ ಕೊಡಲಿಲ್ಲ. ಬೆಳಗಾವಿ ಜಿಲ್ಲೆಗೆ ಯಾಕೆ ಕೊಡ್ತಾ ಇಲ್ಲ ಅದೆಲ್ಲರೂ ಈಗ ಕೇಳಾಗ್ತಾರೆ. ನಾನು ಹೇಳಿದ್ದೀನಿ, ಇದು ಸರ್ಕಾರದ್ದು ಏನು ಮಾಡ್ತಾರೋ ಮುಖ್ಯಮಂತ್ರಿ ಕೊಡ್ಬೇಕು ಮೈನಾರಿಟಿ ಅವ್ರಿಗೆ. ಈಗ ಹೆಂಗೆ ನಮ್ಮದು ಮಹಿಳಾ ಕೋಟಾ ಒಳಗೆ ಮೇಡಮ್ಗೆ ಕೊಟ್ಟಿದ್ದಾರೆ, ಅವ್ರ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅದು ಮಹಿಳಾ ಕೋಟಾ ಆಯ್ತು. ಮೈನಾರಿಟಿ ಕೋಟಾದಿಂದ ಯಾಕೆ ಕೊಡೋದಿಲ್ಲ? ಅಫ್ಕೋರ್ಸ್ ಯಾಕಿಲ್ಲ, ಯಾರಿಲ್ಲ ಅಂದ್ರೆ ಹೇಳ್ತಾರು, ಏನಾದ್ರು ಆಕಾಂಕ್ಷಿ ಇರೋದು. ಮತ್ತು ಬರೀ 2 ಸಚಿವ ಸ್ಥಾನ ನಮಗೆ ಯಾಕೆ ಇರಬೇಕು?